ನಾನು ಇಡೀ ಜನಗಳಿಗೆ ಸುಳ್ಳು ಹೇಳಿ ಮೋಸ ಮಾಡಬಹುದು, ಇಡೀ ಪ್ರಪಂಚಕ್ಕೆ ಆಶ್ವಾಸನೆ ಕೊಡಬಹುದು. ಆದರೆ ದಿನ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ವೈಟ್ ಡ್ರೆಸ್ ಹಾಕೊಂಡು ಟೋಪಿ ಮಡಿಕೊಂಡು ನಿನ್ನ ಹತ್ರನೇ ಕೈ ಮುಗಿಬೇಕಂದ್ರೆ ನಾನು ಮಾಡಿದ ತಪ್ಪುಗಳಿಗೆ ನಾನು ಮಾಡಿದ ಮೋಸಗಳಿಗೆ ದಿನ ಬೆಳಗಾದ್ರೆ ಹುಡ್ಕೊಂಡು ತಿಂತದೆ ನನಗೆ. ರೋಡ್ ಮಾಡಿಸ್ಬೇಕು ಅಂದ್ಬಿಟ್ಟು 3 ವರ್ಷದ ಹಿಂದೆ ರೈತರ ಜಮೀನುಗಳನ್ನೆಲ್ಲ ತಗೊಂಡು ಮೋಸ ಮಾಡಿ ಪತ್ರಗಳು ಬರೆಸ್ಕೊಂಡು ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ರೋಡ್ ಜಾಸ್ತಿ ಆಯ್ತದೆ ದೊಡ್ಡದಾಯ್ತದೆ ಇದು ಕಾನೂನು ಕ್ರಮ ಅಂತ ಹೇಳಿ ಅವ್ರು ಹೊಟ್ಟೆ ಮೇಲೆ ಹೊಡೆದೆ. ಇವತ್ತು ನನಗೆ ಅನ್ನ ತಿನ್ನಂಗಿಲ್ಲ, ಶುಗರು ಐ ಶುಗರ್ ಆಗೈತೆ, ಇನ್ನು ಇಲ್ದಲ್ಲಿರೋ ಬಲ್ದಲ್ಲಿರೋ ಇಂಗ್ಲೀಷ್ ರೋಗಗಳೆಲ್ಲ ಬಂದು ಮೆಟ್ಕೊಂಡು ಡಾಕ್ಟ್ರು ಅನ್ನ ಮುಟ್ಲೇಬಾರ್ದು ಅಂತವ್ರೆ. ಅನ್ನ ತಿಳಿದೇ ಇರೋ ಒಂದು ಬಾಳು ನಂದ. ನಮ್ಮ ಅಮ್ಮ ಚಿಕ್ಕಮನಿ ಇರ್ಬೇಕಾದ್ರೆ ಹೇಳ್ತಾ ಇದ್ಲು, ಏನ್ ಇಲ್ದಿದ್ರು ಪರವಾಗಿಲ್ಲ, ಹೊಡ್ ತುಂಬ ಅನ್ನ ತಿನ್ಕೊಂಡು ಮುದ್ದೆ ತಿನ್ಕೊಂಡು ಖುಷಿಯಾಗಿರ್ಬೇಕು ಮಗ ಅಂತ. ಏನು ತಿನ್ನಕ್ಕಾಗ್ದಿಲ್ಲಿರಂಗಾಗೋಯ್ತು. ಯಾತಕ್ಕೋಸ್ಕರ ನಾನು ಮಾಡಿದ ಪಾಪದ ಪ್ರತಿಫಲ ಅಲ್ವಾ? ಇದನ್ನ ನಾನು ಪ್ರಪಂಚದ ಮುಂದೆ ಹೇಳಕ್ ಆಗಕ್ಕಿಲ್ಲ ದೇವ್ರೆ, ನಿನ್ನ ಹತ್ರ ಮಾತ್ರ ಹೇಳ್ಬೇಕು. ದುಃಖ ಉಮ್ಮಡಿಸಿ ಬರ್ತದೆ, ಎಷ್ಟು ಪಾಪ ಮಾಡಿದೆ. ಒಂದ್ಸತಿ ನಮ್ಮದೇ ಗೌರ್ಮೆಂಟ್ ಬಂತು, ಆರೋಗ್ಯ ಸಚಿವ ಆಗಿ ಆಗ್ಬಿಟ್ಟು ಹಾಸ್ಪಿಟಲ್ಗಳ ಹತ್ರ ಎಲ್ಲ ಲಂಚ ಇಸ್ಕೊಂಡು ಇಲ್ದಲೇ ಇರೋ ಇಲ್ಬಾರ್ದಲೇ ಇರೋ ದೊಡ್ಡ ದಂಧೆಗಳನ್ನೇ ಮಾಡಿದೆ. ನಿದ್ದೆ ಬರ್ತಿಲ್ಲ ಶಿವ, ರಾತ್ರಿ ಮನೆ ಕೊಂಡ್ರೆ ನಿದ್ದೆ ಬರ್ತಿಲ್ಲ. ಇದೆಲ್ಲ ನಾನು ಮಾಡಿದ ಪಾಪದ ಪ್ರತಿಫಲ ಅಲ್ವಾ? ನಾನು ಅಧಿಕಾರಿಗಳನ್ನ ಬೆಳೆಸ್ಕೊಂಡು ಬೆಡ್ ದಂಧೆ ಮಾಡಿದೆ, ಮೆಡಿಸಿನ್ ದಂಧೆ ಮಾಡಿದೆ, ಜೀವ ಉಳಿಸಕ್ಕೆ ಅಂತ ಕೊಡೋ ಮೆಡಿಸಿನ್ ಮೇಲೂ ದ್ರೋಹ ಬಗ್ಗೆ. ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾ ಇದ್ದೀನಿ. ಯಾಕೋ ಬೆಳಿಗ್ಗೆಯಿಂದ ನನ್ನ ದೇಹದಲ್ಲಿ ಶವದ ವಾಸನೆ ಬರ್ತಾ ಇದೆ. ಮಾಡಬಾರ್ದು, ಮಾಡಿದ್ರೆ ಆಗ್ಬಾರ್ದೇ ಆಯ್ತದೆ. ತುಂಬಾ ನೋಂದ್ಕೊಂಡು ಹೇಳ್ತಾ ಇದ್ದೀನಿ, ತುಂಬಾ ನೋವಾಗೈತೆ, ತುಂಬಾ ನೋವಾಗೈತೆ. ಈ ಹಳೋ ಮಗ ಜನಗಳಿಗೆ ತೋರ್ಸಕ್ ಆಗಕ್ಕಿಲ್ಲ ಶಿವ, ಮಾಡಿವ್ನಿ ಅದನ್ನೂ ಮಾಡಿವ್ನಿ, ಆ ರಾಜಕಾರಣನು ಮಾಡಿವ್ನಿ. ಅಚಾನಕ್ಕಾಗಿ ನನ್ನ ಕಣ್ಣಿಂದ ಒಂದು ಎರಡು ಕಣ್ಣೀರ್ನ ಬಳಸ್ಕೊಂಡು ಓಟ್ ಬ್ಯಾಂಕಿಗೋಸ್ಕರ ಎಲ್ಲ ಮಾಡಿವ್ನಿ. ಅದೆಲ್ಲ ಪಾಪ ಅಂತ ಈಗ ಅನುಭವಿಸ್ಬೇಕಾದ್ರೆ ಗೊತ್ತಾಯ್ತೈತೆ ಶಿವ. ಅನ್ನ ತಿನ್ನಕ್ಕಾಗಕ್ಕಿಲ್ಲ, ನಿದ್ದೆ ಬರಕ್ಕಿಲ್ಲ, ಆಡಳಿತ ಆಡಳಿತ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡೆ. ಆರೋಗ್ಯಕ್ಕಿಂತ ಆಡಳಿತ ಬೇಕಾ ಶಿವ? ಹೆಂಡತಿ ಮಕ್ಕಳು ದೂರ ಆಗ್ಬಿಡ್ತಾರೆ, ನಾನು ಅವಾಗ ಆಡಳಿತದಲ್ಲಿ ಇರ್ಬೇಕಾದ್ರೆ ಎಷ್ಟು ಬಂಗ್ಲೆಗಳು, ಎಷ್ಟು ಆಸ್ತಿಗಳು, ಒಡವೆ ದುಡ್ಡು ಯಾವುದಕ್ಕೂ ಕೊರತೆ ಇರಲಿಲ್ಲ, ಎಲ್ಲ ಐಷಾರಾಮಿ ಜೀವನ ಬದುಕಿದ್ರು. ಈಗ ನನಗೆ ಹಿಂಗಾಗೈತೆ ಅಂತ ಯಾರು ಮುಟ್ಟಿಸ್ಕೊಳಕ್ಕೂ ಬರಕ್ಕಿಲ್ಲ, ಮಕ ನೋಡಕ್ಕೂ ಬರಕ್ಕಿಲ್ಲ. ಇದನ್ನೆಲ್ಲ ನಾನು ಹೇಳ್ಕೊಳಕ್ಕೂ ಆಗಕ್ಕಿಲ್ಲ ಶಿವ, ನಿನ್ನ ಮುಂದೆ ಮಾತ್ರ ಹೇಳ್ಕೋಬೇಕು. ನಿಜ ಎಲ್ಲ ನಿನ್ ಮುಂದೆ ನಿಂತ್ಕೊಂಡು ನನಗೆ ಹೇಳ್ಕೊಳಕ್ಕೂ ದಿಗಿಲು ಪಾಪ ಪ್ರಜ್ಞೆ ಕಾಡ್ತೈತೆ. ಮುಜರಾಯಿ ಇಲಾಖೆಗೆ ಹೊಸಿ ದ್ರೋಹ ಮಾಡಿದ್ದೀನ ಶಿವ, ನಾನು
ಬಂದಿದ್ದ ದುಡ್ಡೆಲ್ಲ ನನಗೆ ನನಗೆ ಅಂತ ಎಲ್ಲ ತಗೊಂಡು ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಮೋಸ ಮಾಡಿದೆ. ನಿನಗೆ ಹೆಂಗ್ ಮಕ್ಕ ತೋರಿಸ್ಲಿ ಶಿವ, ನಾನು ಬದುಕ್ಬೇಕಂತ ಕೇಳಕ್ಕಿಲ್ಲ ಶಿವ, ನಾನು ಬದುಕಿದ್ರೆ ಇನ್ನೇನೇನೇನೇನು ಮಾಡ್ಬಿಡ್ತೀನೋ, ಇನ್ನೇನು ಪಾಪ ಕಾರ್ಯ ಮಾಡ್ಬಿಡ್ತೀನೋ, ಇನ್ನೇನು ಅನ್ಯಾಯ ಮಾಡ್ಬಿಡ್ತೀನೋ, ಬೇಡ ಶಿವ ನಾನು ಬದುಕೋದು ಬೇಡ, ಸತ್ತ ಮೇಲೂ ನಾನು ಅವ್ರ ಮಕ ತೋರಿಸ್ಲಿಕ್ಕೆ ಆಗಕ್ಕಿಲ್ಲ ಶಿವ, ಅಂತ ದ್ರೋಹ ಮಾಡಿದ್ದೀನಿ ನಾನು ಜನಗಳಿಗೆ, ಅಂತ ಮೋಸ ಮಾಡಿದ್ದೀನಿ ನಾನು. ದೇವರು ಎಲ್ಲ ಕಡೆ ಇರ್ತಾನೆ ಅಂತಾರೆ, ಅದಕ್ಕೆ ಯಾರು ಇಲ್ದೇ ಇರೋ ಜಾಗದಲ್ಲಿ ಕುಂತ್ಕೊಂಡು ನನ್ನ ಮನಸ್ಸೊಳಗಿನ ಈಸಿಯ ಎಲ್ಲ ಯಾವುದೇ ಮುಚ್ಚು ಮರೆ ಇಲ್ಲದೆ ನನ್ನ ತಪ್ಪು ಒಪ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊತಾ ಇದ್ದೀನಿ ಶಿವ. ರಾಜಕಾರಣಿಗಳ ಕೇಳಿಸ್ಕೊಳ್ಳಿ, ಜನರು ನಮಗೆ ಓಟ್ ಕೊಟ್ಟಿರೋದು ಆಡಳಿತ ಮಾಡಕ್ಕೆ, ರಾಜಕಾರಣ ಮಾಡಕ್ಕಲ್ಲ. ದುಡ್ಡು ಮಾಡ್ಕೊಂಡ್ರೆ ಕೊನೆ ಕಾಲದಲ್ಲಿ ಒಬ್ಬಂಟಿ ಆಗೋಯ್ತೀವಿ, ತಿನ್ನಕ್ಕ ಅನ್ನ ಇಲ್ಲ, ಮಲಗಕ್ಕೆ ನಿದ್ದೆ ಬರಕ್ಕಿಲ್ಲ. ನಂದೇ ನೋಡ್ಕೊಳ್ಳಿ, ಇನ್ನಾದರೂ ಕಲ್ತ್ಕೊಳ್ಳಿ, ನಂದಾಗೋಯ್ತು ಕತೆ.